ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕೇಂದ್ರ ಯುವಜನ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಸುಮಾರು 13,206 ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಹತ್ವದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 10ನೇ ತರಗತಿಯನ್ನು ಮುಗಿಸಿರತಕ್ಕಂತಹ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿಯನ್ನು ಸಲ್ಲಿಸೋದಕ್ಕೆ 1 ರೂಪಾಯಿ ಅರ್ಜಿ ಶುಲ್ಕವನ್ನು ಕೂಡ ನೀಡುವಂತಿಲ್ಲ. ಆ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ, ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರಲಿರತಕ್ಕಂತಹ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಅದೇ ರೀತಿಯಾಗಿ ನೀವಿನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗ್ಬೋದು. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಡಿ ಇರುತ್ತೆ. ಸ್ನೇಹಿತರೆ, ಕೇಂದ್ರ ಯುವಜನ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಅನುಷ್ಠಾನಗೊಳಿಸ್ತಾ ಇರತಕ್ಕಂತಹ ವಿವಿಧ ಸ್ಕೀಮ್ಗಳಲ್ಲಿ ಒಂದು ಪ್ರಮುಖವಾಗಿರತಕ್ಕಂತಹ ಸ್ಕೀಮ್ ಅಂದರೆ ನ್ಯಾಷನಲ್ ಯೂತ್ ಕಾರ್ಪ್ಸ್ ಅಂತಿದೆ. ಅದರ ಅಡಿಯಲ್ಲಿ ಬರತಕ್ಕಂತಹ ನೆಹರು ಯುವ ಕೇಂದ್ರಗಳಲ್ಲಿ ಖಾಲಿ ಇರುವಂತಹ 13,206 ಹುದ್ದೆಗಳ ಒಂದು ವೇಕೆನ್ಸಿಯನ್ನು ಫುಲ್ಫಿಲ್ ಮಾಡೋದಕ್ಕೆ ಈ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಇದರ ವಾಲಂಟಿಯರ್ಸ್ ಅಥವಾ ಸ್ವಯಂ ಸೇವಕರು ಅಂತ ಕರೀತಾರೆ. 13,206 ವಾಲಂಟಿಯರ್ಸ್ಗಳನ್ನು ಇಲ್ಲಿ ಡೆಪ್ಲಾಯ್ಡ್ ಮಾಡಿಕೊಳ್ತಾ ಇದೆ. ಅಕ್ರಾಸ್ ಕಂಟ್ರಿಯಲ್ಲಿರ್ತಕ್ಕಂತಹ ಸುಮಾರು 623 ಕೇಂದ್ರಗಳಲ್ಲಿ ಈ ಒಂದು ನೇಮಕಾತಿ ನಡೀತಾ ಇರತಕ್ಕಂಥದ್ದು. ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ನೆಹರು ಯುವ ಕೇಂದ್ರಗಳು ಇರುತ್ತೆ. ಸೊ ಆ ಒಂದು ಯುವ ಕೇಂದ್ರಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತು ಈ ಒಂದು ನೇಮಕಾತಿ ತಾತ್ಕಾಲಿಕವಾಗಿರುತ್ತೆ, ಅಂದರೆ ಈ ಸ್ವಯಂ ಸೇವಕರ ಹುದ್ದೆಗಳು ತಾತ್ಕಾಲಿಕವಾಗಿರುತ್ತೆ. 1 ಏಪ್ರಿಲ್ 2021 31 ಮಾರ್ಚ್ 2022 ಕೂಡ ಮಾತ್ರ ಜಾರಿಯಲ್ಲಿರುತ್ತೆ ಮತ್ತು ಇದನ್ನು ಮತ್ತೊಂದು ಅವಧಿಗೆ ವಿಸ್ತರಿಸಬಹುದು. ಇದನ್ನು ಪ್ಯೂರ್ಲಿ ವಾಲಂಟಿಯರ್ ಬೇಸಿಸ್ನ ಮೇಲೆ ತುಂಬಿಕೊಳ್ತಾ ಇದೆ. ಸೊ ಇದನ್ನು ಪರ್ಮನೆಂಟ್ ಮಾಡಿ ಅಥವಾ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಗಳಾಗಿರೋದಿಲ್ಲ ಮತ್ತು ಅದನ್ನು ಕ್ಲೈಮ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಇದಕ್ಕೆ ಪ್ರತಿ ತಿಂಗಳು ಗೌರವಧನವನ್ನು ನೀಡ್ತಾರೆ. ಪ್ರತಿ ಸ್ವಯಂ ಸೇವಕನಿಗೆ ಕೂಡ 5,000 ರೂಪಾಯಿ ವೇತನವನ್ನು ಆತನ ಬ್ಯಾಂಕ್ ಅಕೌಂಟಿಗೆ ಪಾವತಿ ಮಾಡಲಾಗುತ್ತೆ. ಇದರ ಎಲಿಜಿಬಿಲಿಟಿ 10ನೇ ತರಗತಿಯನ್ನು ಮುಗಿಸಿರಬೇಕು ಅಭ್ಯರ್ಥಿ. 10ನೇ ತರಗತಿ ಜೊತೆಗೆ ಹೆಚ್ಚಿನ ವಿದ್ಯಾರ್ಹತೆಯನ್ನು ಪಡೆದುಕೊಂಡ್ರೆ ಅತನಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ. ಏಜ್ ಲಿಮಿಟ್ ಕನಿಷ್ಠ 18 ವರ್ಷ ವಯೋಮಿತಿ ಇರಬೇಕು, ಗರಿಷ್ಠ 29 ವರ್ಷ ವಯೋಮಿತಿ ಇರಬೇಕು. 1 ಏಪ್ರಿಲ್ 2021 ದಿನಾಂಕಕ್ಕೆ ಆ ಒಂದು ವಯೋಮಿತಿಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಪ್ರಮುಖ ದಿನಾಂಕಗಳು ಬಿಟ್ಟಿದ್ದಾರೆ. ಅದು ಇದರ ಒಂದು ಅರ್ಜಿ ಆನ್ಲೈನ್ ಅರ್ಜಿ ಆರಂಭ ಆಗಿರ್ತಕ್ಕಂಥದ್ದು 5 ಫೆಬ್ರವರಿ 2021. ಅರ್ಜಿ ಕೊನೆಯಾಗ್ತಕ್ಕಂಥದ್ದು 20 ಫೆಬ್ರವರಿ 2021 ಇರುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಇರುತ್ತೆ. ಸೊ ಅರ್ಜಿ ಸಲ್ಲಿಸಿದಂಥವ್ರಿಗೆ ಒಂದು ಸಂದರ್ಶನವನ್ನು ಕಂಡಕ್ಟ್ ಮಾಡ್ತಾರೆ. 25 ಫೆಬ್ರವರಿ 2021 8 ಮಾರ್ಚ್ವರೆಗೂ ಕೂಡ ಈ ಒಂದು ಸಂದರ್ಶನ ನಡೆಯುತ್ತೆ. ಸಂದರ್ಶನ ನಡೆದ ನಂತರ ಅಂತಿಮವಾಗಿ ಅದರ ಅಂಕಗಳ ಆಧಾರದ ಮೇಲೆ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. 15 ಮಾರ್ಚ್ 2021 ಇದರ ಒಂದು ಫಲಿತಾಂಶ ಪ್ರಕಟಣೆಯಾಗುತ್ತೆ. ಸೆಲೆಕ್ಷನ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು 1 ಏಪ್ರಿಲ್ 2021 ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಪ್ರಮುಖ ವಿಧಾನಗಳು, 2 ಮೋಡಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ NYKS ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಮತ್ತೊಂದು ಅಭ್ಯರ್ಥಿಗಳು ಆಫ್ಲೈನ್ ಮೂಲಕವೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದು ಅರ್ಜಿ ಫಾರ್ಮೆಟ್ ಇದೆ, ಆ ಒಂದು ಅರ್ಜಿ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಫಿಲ್ ಮಾಡಿ ಡಿಸ್ಟಿಕ್ ಯೂತ್ ಆಫೀಸರ್ NYKS ಆಫೀಸ್ನಲ್ಲಿ ಆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಗೆಳೆಯರೇ 2021-22 ಮೆರಿಟೋರಿಯಸ್ ಯಂಗ್ ಕ್ಯಾಂಡಿಡೇಟ್ಸ್ನ ಹುಡುಕ್ತಾ ಇದ್ದಾರೆ. ಯಾರೆಲ್ಲ ಯಾವುದೇ ಉದ್ಯೋಗ ಅವಕಾಶ ಇಲ್ಲದೆ ಮನೆಯಲ್ಲಿ ಕೂತಿದ್ದೀರೋ ಮತ್ತು ಈ ಒಂದು ನೆಹರು ಯುವ ಕೇಂದ್ರಗಳಲ್ಲಿ ಕೆಲಸ ಮಾಡುವಂತಹ ಇಚ್ಛೆಯನ್ನು ಹೊಂದಿದ್ದೀರೋ ಅವರು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಸಂಬಂಧಿಸಿರತಕ್ಕಂತಹ ಹೆಚ್ಚಿನ ಮಾಹಿತಿ, ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ಲಿಂಕ್ ಮತ್ತು ಈ ನೋಟಿಫಿಕೇಷನ್, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಒಳಗೊಂಡಿರತಕ್ಕಂತಹ ಒಂದು ವೆಬ್ಸೈಟ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಆ ಲಿಂಕ್ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಮತ್ತು ಈ ಒಂದು ಹುದ್ದೆಗಳ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿಯ ಮತ್ತೊಂದು ಜಾಬ್ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.